ನಾನು ಅಮೇರಿಕದಲ್ಲೂ ನಮ್ಮ ಊರ ಉಡುಪಿನಂತೆ ಸೀರೆ ಉಡುತ್ತಿದ್ದೆ. ಒಮ್ಮೆ ನಾವು ಸೂಪರ್ ಮಾರ್ಕೆಟ್ನಲ್ಲಿ ಸಾಮಾನು ಕೊಂಡುಕೊಳ್ಳುತ್ತಿದ್ದಾಗ ಅಲ್ಲಿನ ಪರಿಚಾರಕಿಯೊಬ್ಬಳು ನನ್ನನ್ನು ಕರೆದು ನಾನು ಸೀರೆ ಉಡುವ ಕ್ರಮವನ್ನು ಹೇಳಿಕೊಳ್ಳಬೇಕೆಂದು ಹೇಳಿದಳು. ಅವಳು ನನ್ನನ್ನು ಅಲ್ಲಿರೋ ಒಂದು ಚಿಕ್ಕ ಕೋಣೆಗೆ ಕರೆದುಕೊಂಡು ಹೋಗಿ ಕೋಣೆಯ ಬಾಗಿಲು ಹಾಕಿದಳು. ನಾನು ಅವಳಿಗೆ ನಾವು ಸೀರೆ ಉಡುವ ಕ್ರಮವನ್ನು ತೋರಿಸಿದೆ. ಆಕೆಯ ಗೊಂಬೆಗಳಿಗೆ ಬೇರೆ ಬೇರೆ ರೀತಿಯ ಉಡುಪು ತೋರಿಸಲು ಆಸಕ್ತಿ ಇದೆಯಂತೆ. ಹಾಗೆ ಅವಳು ಒಂದು ಗೊಂಬೆಗೆ ಭಾರತೀಯ ಸೀರೆ ಉಡಿಸುತ್ತಾಳಂತೆ. ನಾವು ಅಮೇರಿಕಕ್ಕೆ ಹೋಗಿ 10 ದಿವಸ ಆಗಿರಬಹುದು. ಸೂಪರ್ ಮಾರ್ಕೆಟ್ನಲ್ಲಿ ಒಬ್ಬಳು ಹೆಂಗಸು ನನ್ನನ್ನು ನೋಡಿ, ನೀವು ಭಾರತದಿಂದ ಬಂದವರೇ, ಅಲ್ಲಿ ಯಾವ ಊರು ಎಂದೆಲ್ಲ ವಿಚಾರಿಸಿದರು. ನಾನು ಹೇಳಿದೆ. ಆಮೇಲೆ ಅವರು ಮುಂದಿನ ಭಾನುವಾರ ನಮ್ಮ ಮನೆಗೆ ಊಟಕ್ಕೆ ಬರಬೇಕೆಂದು, ಮತ್ತು ನಾವು ಮಲಯಾಳ ಮಾತನಾಡುವವರು, ಕೇರಳದಿಂದ ಬಂದವರು ಎಂದು ಹೇಳಿದರು. ಹಾಗೆ ಪರಿಚಯವಾದ ಮೇಲೆ ನಾವು ತಿಂಗಳಿಗೊಮ್ಮೆ ಅವರ ಮನೆಗೆ ಹೋಗುತ್ತಿದ್ದೆವು. ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಜಪಾನಿ ಕುಟುಂಬ ಇತ್ತು. ಆ ಮನೆಯಲ್ಲಿ ಗಂಡ, ಹೆಂಡತಿ ಮತ್ತು ಅವರ 2 ವರ್ಷದ ಮಗ ಇದ್ದರು. ನಮ್ಮ ಶ್ಯಾಮ ಆ ಮನೆಗೆ ಆಟವಾಡಲು ಹೋಗುತ್ತಿದ್ದ. ಎದುರು ಬದಿಯ ಮನೆಯಲ್ಲಿ ಒಂದು ಅಮೆರಿಕದ ಕುಟುಂಬ ಇತ್ತು. ಆ ಮನೆಯಲ್ಲಿ ಒಬ್ಬಳು 4 ವರ್ಷದ ಹುಡುಗಿ ಇದ್ದಳು. ಅವಳು ಒಮ್ಮೊಮ್ಮೆ ಶ್ಯಾಮನ ಜೊತೆ ಆಡಲು ನಮ್ಮ ಮನೆಗೆ ಬರ್ತಿದ್ದಳು. ಒಂದು ದಿನ ಅವಳು ಬಂದಾಗ ಶ್ಯಾಮನ ಊಟದ ಸಮಯವಾಗಿತ್ತು. ಆ ಹುಡುಗಿ, ಆಂಟಿ ನಾನು ಊಟ ಮಾಡುತ್ತೇನೆ ಎಂದು ಹೇಳಿದಳು. ಹಾಗೆ ಅವಳಿಗೆ ಒಂದು ತಟ್ಟೆ ಇಟ್ಟು ಅನ್ನ, ಮೊಸರು, ಪಲ್ಯ ಬಡಿಸಿ ಚಮಚ ಕೊಟ್ಟೆ. ಆ ಊರಲ್ಲಿ ಯಾರೂ ಕೈಯಲ್ಲಿ ಊಟ ಮಾಡುವುದಿಲ್ಲ. ಆದರೆ ಶ್ಯಾಮ ಕೈಯಲ್ಲಿ ಊಟ ಮಾಡುವುದನ್ನು ನೋಡಿದ ಅವಳು, ಆಂಟಿ ನಾನು ಕೈಯಲ್ಲಿ ಊಟ ಮಾಡುತ್ತೇನೆ ಎಂದು ಹೇಳಿ ಅನ್ನ ಬಿಕ್ಕುತ್ತಾ ತನ್ನ ಊಟ ಮುಗಿಸಿದಳು. ಟೆಕ್ಸಾಸಿನ ಆಸ್ಟಿನ್ಗೆ ಹೋದುದು. ಟೆಕ್ಸಾಸಿನ ಆಸ್ಟಿನ್ ಶಂಕರ ಭಟ್ಟರಿಗೆ 3 ದಿವಸಗಳ ಒಂದು ಸೆಮಿನಾರಿಗೆ ಕರೆ ಬಂತು. ಆಸ್ಟಿನ್ಗೆ ನಮ್ಮ ಕಾರಲ್ಲಿ ಹೋಗುವುದೆಂದು ತೀರ್ಮಾನಿಸಿದೆವು. ಅಲ್ಲಿ ಪೆಟ್ರೋಲ್ ಬೆಲೆ ತುಂಬ ಕಡಿಮೆ ಇದ್ದುದರಿಂದ ಕಾರಿನಲ್ಲಿ ಹೋಗುವುದು ರೈಲಲ್ಲಿ ಹೋದಕ್ಕಿಂತ ಹೆಚ್ಚು ದುಬಾರಿ ಆಗಿರಲಿಲ್ಲ. ಹಾಗೆ ನಾವು ನಮ್ಮ ಕಾರಿನಲ್ಲಿ ಹೊರಟು ಅರಿಜೋನಾ, ಲಾಸ್ ಏಂಜಲಸ್ ದಾಟಿ ಟೆಕ್ಸಾಸಿಗೆ ಹೋದೆವು. ಹೋಗುವ ದಾರಿಯಲ್ಲಿ ಒಂದೆರಡು ಕಡೆ ಕಾರು ನಿಲ್ಲಿಸಿ ವೆಸ್ಟ್ ಏರಿಯಾಕ್ಕೆ ಹೋಗಿ ತಿಂಡಿ ತಿಂದೆವು. ಒಂದು ರಾತ್ರಿ ಮೋಟೆಲ್ನಲ್ಲಿ ಉಳಿದೆವು. ಹತ್ತಿರ ಸೂಪರ್ ಮಾರ್ಕೆಟಿಂದ ಹಾಲು, ಮೊಸರು, ತರಕಾರಿ, ಅಕ್ಕಿ ಮೊದಲಾದವನ್ನು ತಂದು ಅಡಿಗೆ ಮಾಡಿ ಊಟ ಮಾಡಿ ನೆಮ್ಮದಿಯಿಂದ ನಿದ್ದೆ ಮಾಡಿದೆವು. ಅಲ್ಲಿನ ಮೋಟೆಲ್ಗಳಲ್ಲಿ ಸ್ಟವ್, ಪಾತ್ರೆ ಮೊದಲಾದವು ಇರುತ್ತವೆ. ಆದರೆ ಊಟದ ಬಳಿಕ ನಾವು ಉಪಯೋಗಿಸಿದ ಸಾಮಾನುಗಳನ್ನು ತೊಳೆದು ಇರಿಸಬೇಕು. ಡೆಕ್ಕನ್ ಕಾಲೇಜ್ನಲ್ಲಿ ಡೈರೆಕ್ಟರ್ ಆಗಿದ್ದ ಡಾಕ್ಟರ್ SM ಕತ್ರೆಯವರು ಮತ್ತು ಅವರ ಮಡದಿ ಆಸ್ಟಿನ್ನಲ್ಲಿ ಅವರ ಮಗಳ ಮನೆಯಲ್ಲಿದ್ದರು. ನಾವು ಆಸ್ಟಿನ್ನಲ್ಲಿ ಇದ್ದ ಸಮಯದಲ್ಲಿ ಡಾಕ್ಟರ್ ಕತ್ರೆಯವರ 60ನೇ ಹುಟ್ಟುಹಬ್ಬವನ್ನು ಅವರ ಮಗಳು, ಅಳಿಯ ಮತ್ತು ಗೆಳೆಯರು ಮದುವೆ ಹಾಗೆಯೇ ಸಂಭ್ರಮದಿಂದ ಆಚರಿಸಲಿದ್ದರು. ಅವರ ಮನೆಗೆ ಇದಕ್ಕಾಗಿ ನಮ್ಮನ್ನು ಕರೆದಿದ್ದರು. ಆ ದಿವಸ ನಾವು ಸ್ನಾನ ಮೊದಲಾದವನ್ನು ಮುಗಿಸಿಕೊಂಡು ಕಾರಿನಲ್ಲಿ ಡಾಕ್ಟರ್ ಕತ್ರೆಯವರು ಕೊಟ್ಟ ವಿಳಾಸವನ್ನು ನೋಡಿಕೊಂಡು ಅವರ ಮನೆಗೆ ಹೋದೆವು. ಅಲ್ಲಿ ಆಗಲೇ ತುಂಬ ಮಂದಿ ನೆರೆದಿದ್ದರು. ಡಾಕ್ಟರ್ ಕತ್ರೆ, ಅವರ ಮಡದಿ ಮತ್ತು ಅವರ ಮಗಳು ನಮ್ಮನ್ನು ನೋಡಿ ಸಂತೋಷದಿಂದ ಸ್ವಾಗತಿಸಿದರು. ಅಲ್ಲಿ ಡಾಕ್ಟರ್ ಕತ್ರೆಯವರ 60ನೇ ಹುಟ್ಟುಹಬ್ಬವನ್ನು ತುಂಬ ವೈಭವದಿಂದ ಆಚರಿಸಿದರು. ನಮಗೆ ಅವರ ಮದುವೆಯನ್ನೇ ನೋಡಿದ ಹಾಗೆ ಆಯಿತು. ಅದರಲ್ಲಿ ಸುಮಾರು 100 ಮಂದಿ ಸೇರಿದ್ದರು. ಆಮೇಲೆ ನಾವು ಸೆಮಿನಾರನ್ನು ಮುಗಿಸಿಕೊಂಡು ನಮ್ಮ ಕಾರಿನಲ್ಲಿ ಪಾಲೋ ಆಲ್ಟೋನಲ್ಲಿರುವ ನಮ್ಮ ಮನೆಗೆ ಹಿಂದಿರುಗಿ ಬಂದೆವು. ಅಮೇರಿಕದಲ್ಲಿ ನಾವು ಕೆಲವೊಂದು ಪ್ರವಾಸಿ ತಾಣಗಳಿಗೆ ಹೋಗಿದ್ದೆವು. ಅಲ್ಲಿನ ಝೂ, ಸನೋಸೆಯಲ್ಲಿರುವ ಪಾರ್ಕು, ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿರುವ ಗೋಲ್ಡನ್ ಗೇಟ್ ಸೇತುವೆ, ಗುಲಾಬಿ ಹೂವಿನ ಗಾರ್ಡನ್ ಮೊದಲಾದವನ್ನು ನೋಡಿದೆವು. ಕನ್ನಡದ ಯಾವುದೇ ಪುಸ್ತಕಗಳು ಸಿಗುತ್ತಿರಲಿಲ್ಲ. ನನ್ನ ಪತಿಗೆ ಹೇಳಿದಾಗ ಅವರು ಬೆಂಗಳೂರಿನಿಂದ ಸುಧಾ ವಾರಪತ್ರಿಕೆ ತರಿಸೋಣ ಎಂದು ಹೇಳಿದರು. ಏರ್ಮೈನಲ್ಲಿ ತರಿಸುವುದು ತುಂಬ ದುಬಾರಿ ಆಗುತ್ತದೆ. ಹಾಗಾಗಿ ನಾವು ಹಡಗಿನ ಮೂಲಕ ಸುಧಾ ತರಿಸತೊಡಗಿದೆವು. ಬೆಂಗಳೂರಿನಿಂದ ಕಳುಹಿಸಿದ ಈ ವಾರಪತ್ರಿಕೆ ನಮಗೆ ಸಿಗುವಾಗ 1 ತಿಂಗಳಾಗುತ್ತಿತ್ತು. ಹಳೆಯದಾದರೂ ನನಗೆ ಅದು ಹೊಸತಿನಂತೆ ಇತ್ತು. ಹಾಗಾಗಿ ನಾನು ಸುಧಾ ವಾರಪತ್ರಿಕೆಯನ್ನು ಸಂತೋಷದಿಂದ ಓದುತ್ತಿದ್ದೆ. ಭಾರತಕ್ಕೆ ಹಿಂದಿರುಗಿದುದು 1975 ಮಾರ್ಚ್ ತಿಂಗಳಲ್ಲಿ ನನ್ನ ಪತಿ ಅಲ್ಲಿ ತೆಗೆದುಕೊಂಡ ಫೋರ್ಡ್ ಕಾರನ್ನು ಮಾರಾಟ ಮಾಡಿ ಭಾರತಕ್ಕೆ ಹಿಂದಿರುಗಿ ಹೋಗುವ ಆಲೋಚನೆ ಮಾಡಿದರು. ಹಿಂದಿರುಗಲು ವಿಮಾನದ ಟಿಕೆಟು ಕಾದಿರಿಸಿದೆವು ಮತ್ತು ತತ್ಕಾಲಕ್ಕಾಗಿ 1 ತಿಂಗಳಿಗೆ ಬಾಡಿಗೆ ಕಾರು ತೆಗೆದುಕೊಂಡೆವು. ನನ್ನ ಪತಿಗೆ ಇನ್ನೂ 6 ತಿಂಗಳು ಅಲ್ಲಿ ಇರುವಂತೆ ಯೂನಿವರ್ಸಿಟಿಯವರು ಹೇಳಿದ್ದರಂತೆ. ಆದರೆ ಮಕ್ಕಳ ಕಲಿಕೆ ತೊಂದರೆಯಾಗುತ್ತದೆ ಎಂದು ಅವರು ಮಾರ್ಚ್ ತಿಂಗಳಲ್ಲೇ ಭಾರತಕ್ಕೆ ವಾಪಸ್ಸು ಹೋಗುತ್ತೇವೆಂದು ಹೇಳಿದರಂತೆ. ಭಾರತದಲ್ಲಿ ಏಪ್ರಿಲ್, ಮೇ ತಿಂಗಳಲ್ಲಿ ಶಾಲೆಗೆ ರಜೆ ಇರುತ್ತದೆ. ಜೂನಿನಲ್ಲಿ ತಿರುಗಿ ಶಾಲೆ ಶುರು ಆಗುತ್ತದೆ.
ಹಾಗಾಗಿ ಒಡನೆ ಹೋದರೆ ನಮ್ಮ ಮೂವರು ಮಕ್ಕಳನ್ನು ಪೂನದಲ್ಲಿ ಶಾಲೆಗೆ ಸೇರಿಸಲು ಸರಿಯಾಗುತ್ತದೆ ಎಂದು ಮಾರ್ಚ್ ಕೊನೆಗೆ ಅಲ್ಲಿಂದ ಹಿಂದಿರುಗಲು ನಿರ್ಧರಿಸಿದೆವು. ನಮ್ಮ ಸಾಮಾನುಗಳನ್ನೆಲ್ಲ ಸೂಟ್ ಕೇಸು ಮತ್ತು ಚೀಲಗಳಲ್ಲಿ ತುಂಬಿಸಿದೆವು. ಸ್ನೇಹಿತರಿಂದ ಬೀಳ್ಕೊಂಡು ನಾವು ಬಾಡಿಗೆಗೆ ತೆಗೆದುಕೊಂಡ ಕಾರಿನಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ವಿಮಾನ ನಿಲ್ದಾಣಕ್ಕೆ ಹೋದೆವು. ಅಲ್ಲಿ ಕಾರು ನಿಲ್ಲಿಸುವ ಜಾಗದಲ್ಲಿ ಅದನ್ನು ನಿಲ್ಲಿಸಿದೆವು. ಅಲ್ಲಿಂದ ಆ ಕಾರನ್ನು ನಮಗೆ ಅದನ್ನು ಕೊಟ್ಟ ಏಜೆಂಟರು ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದ್ದರು. ಸ್ಯಾನ್ ಫ್ರಾನ್ಸಿಸ್ಕೋ ವಿಮಾನ ನಿಲ್ದಾಣದಿಂದ ನಾವು ಒಂದು ಚಿಕ್ಕ ವಿಮಾನದಲ್ಲಿ ಹೊರಟು ನ್ಯೂಯಾರ್ಕ್ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದೆವು. ಅಲ್ಲಿಂದ ನಾವು ಏರ್ ಇಂಡಿಯಾ ವಿಮಾನದಲ್ಲಿ ಮುಂಬೈಗೆ ಹೋಗುವವರಿದ್ದೆವು. ಅಲ್ಲಿ ನಮ್ಮ ಸಾಮಾನುಗಳನ್ನು ಲಗೇಜ್ ಕೊಡುವ ಜಾಗದಲ್ಲಿ ಕೊಟ್ಟೆವು. ಅವರು ಅದಕ್ಕೆ ರಸೀದಿ ಕೊಟ್ಟರು. ಆ ರಸೀದಿಯನ್ನು ನನ್ನ ಪತಿ ಜೋಪಾನವಾಗಿ ಇಟ್ಟುಕೊಂಡರು. ನ್ಯೂಯಾರ್ಕಿನಿಂದ ನಮಗೆ ರಾತ್ರಿ 8 ಗಂಟೆಗೆ ಮುಂಬೈಗೆ ಹೋಗುವ ವಿಮಾನ ಇತ್ತು. ನಾವು ನ್ಯೂಯಾರ್ಕಿಗೆ ಬೆಳಿಗ್ಗೆ ಬಂದಿದ್ದೆವು. ಹಾಗಾಗಿ ನ್ಯೂಯಾರ್ಕ್ ನೋಡಲು ಗ್ರೇ ಹೌಂಡ್ ಬಸ್ ಸ್ಟ್ಯಾಂಡಿಗೆ ಹೋದೆವು. ಟಿಕೆಟ್ ತೆಗೆದುಕೊಳ್ಳಲು ಬಸ್ಸಿನಲ್ಲಿ ಕುಳಿತುಕೊಂಡೆವು. ನಮ್ಮ ಹಾಗೆ ಊರು ನೋಡಲು ಹೊರಟವರು ಬೇರೆಯೂ ಹಲವು ಮಂದಿ ಆ ಬಸ್ಸಿನಲ್ಲಿದ್ದರು. ಬಸ್ ಹೊರಟ ಬಳಿಕ ಕಿಟಕಿಯ ಮೂಲಕ ಕೆಲವು ಮುಖ್ಯ ಜಾಗಗಳನ್ನು ಗೈಡ್ ತೋರಿಸಿದರು. ಆಮೇಲೆ ಬಸ್ಸನ್ನು ಎಂಪೈರ್ ಸ್ಟೇಟ್ ಕಟ್ಟಡದ ಹತ್ತಿರ ಸ್ವಲ್ಪ ಹೊತ್ತು ನಿಲ್ಲಿಸಿದರು. ಅಲ್ಲಿ ಸಮಯ ಇದ್ದುದರಿಂದ ನಾವು ಆ ಕಟ್ಟಡದ ತುತ್ತ ತುದಿಗೆ ಲಿಫ್ಟಿನಲ್ಲಿ ಹೋದೆವು. ಅಲ್ಲಿ ನಿಂತು ಅಲ್ಲಿದ್ದ ಬೈನಾಕ್ಯುಲರ್ ಮೂಲಕ ನೋಡಿದರೆ ಇಡೀ ನ್ಯೂಯಾರ್ಕ್ ನಗರ ಕಾಣಿಸುತ್ತದೆ. ಮಾರ್ಚ್ ತಿಂಗಳಾದರೂ ಕೆಲವು ಕಡೆಗಳಲ್ಲಿ ಹಿಮದ ರಾಶಿ ಬಿಳಿ ಬಿಳಿಯಾಗಿ ಬಿದ್ದಿರುವುದು ಕಾಣಿಸುತ್ತಿತ್ತು. ವಿಮಾನ ಹೊರಡುವ 2 ಗಂಟೆ ಮೊದಲು ನಾವು ವಿಮಾನ ನಿಲ್ದಾಣಕ್ಕೆ ಬಂದೆವು. ನಮ್ಮ ಸಾಮಾನುಗಳನ್ನು ಕೌಂಟರ್ನಲ್ಲಿ ತೂಕ ಮಾಡಿಸಿ ರಸೀದಿ ಪಡೆದುಕೊಂಡೆವು. ಅಲ್ಲಿ ನಾವು ಕೊಟ್ಟ ಸಾಮಾನುಗಳು ವಿಮಾನದ ಲಗೇಜ್ ಕಂಪಾರ್ಟ್ಮೆಂಟಿಗೆ ಹೋಗುತ್ತವೆ. ನಮ್ಮ ಬಳಿ ಕೈಚೀಲ ಮಾತ್ರ ಇತ್ತು. ಅದರಲ್ಲಿ ಹಣ, ಪಾಸ್ಪೋರ್ಟು, ಟಿಕೆಟು ಮೊದಲಾದವುಗಳಿದ್ದವು. ವಿಮಾನ ಹೊರಡಲು 1 ಗಂಟೆ ಇದೆ ಎಂದಾಗ ನಾವು ಅಲ್ಲಿ ವಿಮಾನಕ್ಕೆ ಕಾದು ಕುಳಿತುಕೊಳ್ಳುವ ಜಾಗದಲ್ಲಿ ಕುಳಿತುಕೊಂಡೆವು. ನಮ್ಮ ಹಾಗೆ ಮುಂಬೈಗೆ ಹೋಗುವ ಭಾರತೀಯರು, ವಿದೇಶಿಯರು ಅಲ್ಲಿ ಇದ್ದರು. ಮುಂಬೈಗೆ ಹೋಗುವ ಕನ್ನಡಿಗರೊಬ್ಬರು ನಮ್ಮ ಗೆಳೆಯರಾದರು. ವಿಮಾನ ಹೊರಡುವ ಸಮಯವಾಯಿತು ಎಂಬ ಹೇಳಿಕೆ ಬಂತು. ಅಲ್ಲೇ ತೂಗು ಹಾಕಿದ್ದ ಪರದೆಯಲ್ಲೂ ಇದನ್ನು ತಿಳಿಸಿದರು. ನಾವೆಲ್ಲ ಸಾಲಿನಲ್ಲಿ ನಿಂತು ವಿಮಾನದೊಳಗೆ ಹೋದೆವು. ಗಗನ ಸಖಿಯರು ನಗುಮೂಲದಿಂದ ನಮ್ಮನ್ನು ಸ್ವಾಗತಿಸಿ ನಮ್ಮ ನಮ್ಮ ಸೀಟುಗಳಿಗೆ ಕರೆದುಕೊಂಡು ಹೋದರು. ನನ್ನ ಮಗನಿಗೆ ಕಿಟಕಿ ಹತ್ತಿರದ ಸೀಟು ಸಿಕ್ಕಿತು. ರಾತ್ರಿ ಆದುದರಿಂದ ಕನ್ನಡಿ ಕಿಟಕಿಯಲ್ಲಿ ನಿಲ್ದಾಣದ ಲೈಟಿನ ಮಾಲೆ ಕಾಣಿಸುತ್ತಿತ್ತು. ಸಮಯಕ್ಕೆ ಸರಿಯಾಗಿ ಹೊರಟ ನಮ್ಮ ವಿಮಾನ ಮಾರನೆಯ ದಿವಸ ಬೆಳಗ್ಗೆ 9 ಗಂಟೆಗೆ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಇಳಿಯಿತು. ವಿಮಾನದಿಂದ ಕೆಳಗೆ ಇಳಿದ ಬಳಿಕ ನಾವು ಅಲ್ಲಿ ನಮ್ಮ ಲಗೇಜು ಸಿಗುವ ತನಕ ಕಾದು ಕುಳಿತುಕೊಳ್ಳಬೇಕಾಯಿತು. 1/2 ಗಂಟೆಯಲ್ಲಿ ನಮ್ಮ ಸಾಮಾನುಗಳು ಸಿಕ್ಕಿದವು. ನಿಲ್ದಾಣದಿಂದ ಹೊರಬಂದ ಮೇಲೆ ರೈಲ್ವೆ ಸ್ಟೇಷನ್ನಿಗೆ ಹೋಗಿ ರೈಲಿನಲ್ಲಿ ಹೊರಟು ಪೂನಕ್ಕೆ ಬಂದು ತಲುಪುವಾಗ ಸಂಜೆಯಾಗಿತ್ತು.